ಈಗ ಹಿಂದೆ ಅಂತ ಬಿಜೆಪಿ ಸರ್ಕಾರಕ್ಕೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಸೊ ಈಗೆಲ್ಲೋ ಬಿಜೆಪಿ ಶಾಸಕರ ಹೀಗೆ ಅಲ್ಲಿ ಆಡಿಯೋದಲ್ಲಿ ಬರುತ್ತೆ ತರ್ಟಿ ಪರ್ಸೆಂಟ್ ಶೂರ್ಗೆ ಕೊಟ್ಬಿಟ್ರೆ ಇನ್ನು ಅಧಿಕಾರಿಗಳಿಗೆ ಏನ್ ಕೊಡೋದು ಅಂತ ಹೇಳಿ ಸೊ ಅಲ್ಲಿಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋದ್ ಮತ್ತೆ ಪ್ರೂವ್ ಆಗ್ತಾ ಇದೆಯಾ ಸರ್ ಸರ್ ಭ್ರಷ್ಟಾಚಾರ ನಿಂತಿಲ್ಲ ಸರ್ ಈಗ ನೋಡಿ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಡಿ ಕೆ ಶಿವಮಾರ್ ಹೇಳ್ಕೊಂಡ್ ಬಂದ್ರು ನಮ್ಗೆ ಇರೋ ಮಾಹಿತಿ ಏನಂತ ಸಿದ್ದರಾಮಯ್ಯ ಕೆಲಸ ಮಾಡಕ್ಕೆ ಕಡಿದಾರೆ ಡಿ ಕೆ ಶಿವಕುಮಾರ್ ಅಡ್ಡ ಹೋಗ್ತಾರಂತೆ ಏನ್ ನಂಗೆ ಕಣ ಕ್ಲಿಯರ್ಗೆ ಹಾಕ್ಬಿಡ್ತಾರೆ ಬಿಡ್ತಾರೆ ಮಾಡ್ಬೇಡಪ್ಪ ಭಯ ಬೀಳ್ತಾರಂತೆ ಗಡಗ ನಡುತ್ತದ್ ಕೈಕಾಲ ಅವ್ರಿಗೆ ಯಾಕೆ ಮಾಡಬೇಕು ಅಂತಾರೆ ಯಾಕೆ ಡೆಪ್ಯೂಟಿ ಸಿ ಎಮ್ ಆಗಬೇಕು ಆರಾಮ ಎಮ್ ಎಲ್ ಎನ್ ಸೈಡ್ ಇಡಬೇಕು ಇನ್ನೂ ಬೇಕು ಅಂದರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ನ ಮಾಡಿಬಿಟ್ರು ಆಯಿತು ಮೇಡಮ್ ಅದಕ್ಕಿಂತ ಚೆನ್ನಾಗವ್ರೆ ಡಿ ಕೆ ಶಿವಕುಮಾರ್ಗಿಂತ ಚೆನ್ನಾಗಿ ನಮ್ಮ ಲಕ್ಷ್ಮೀ ಹಬ್ಬಾಳ್ಕರು ಚೆನ್ನಾಗಿ ಮಾಡ್ತಾರೆ ಆ ಎಮ್ನೆ ಡೆಪ್ಯೂಟಿ ಸಿ ಎಮ್ ಮಾಡಿದ್ರೆ ಒಂದು ಲೇಡಿಗೆ ಎಣ್ಣೆ ಡೆಪ್ಯೂಟಿ ಸಿ ಎಂ ಮಾಡಿದ ಗೌರ್ಖ ನಮ್ಮ ಬರ್ತದ ಆಮೇಲೆ ಉತ್ತರ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಈಗ ಒಬ್ಬರು ಮೈಸೂರು ಒಬ್ಬರು ಬೆಂಗಳೂರು ಇಬ್ಬರು ನಮಗೆ ಸೌತ್ಗೆ ಕೊಟ್ಬಿಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಡೆಪ್ಯೂಟಿ ಸಿ ಎಮ್ ಮಾಡಿದ್ರೆ ಒಂದು ಕಡಕ್ಕಾದಂಥ ಆಡಳಿತ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ಆ ಎಮ್ಮ ಆಶಯ ಇರುವಂಥ ವ್ಯಕ್ತಿ ಇದನ್ನೆಲ್ಲ ನಿಲ್ಲಿಸ್ತಾರೆ ಅಟ್ಲೀಸ್ಟ್ ಪೂರ್ತಿ ನಿಲ್ಲಿಸೋಕ್ಕಾಗಿಲ್ಲ ಅಂದರು ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸ್ತಾರೆ ಹಾಗಾಗಿ ಡಿ ಕೆ ಕೃಷ್ಣ ಕುಮಾರು ರಿಸೈನ್ ಮಾಡಬೇಕು ಈ ಲಕ್ಷ್ಮೀ ಬಾಳ್ಕರ್ಗೆ ಜಾಗ ಮಾಡಿಕೊಟ್ರೆ ಆಗಿ ಇದರಲ್ಲಿ ಏನೋ ಮುಂದುವರ್ಕೊಂಡು ಹೋಗುತ್ತೆ ಅಂತ ನಂಗೆ ನಂಬಿಕೆ ಇದೆಪ್ಪ ಹಾಂ ಹಾಂ ಡಿ ಕೆ ಶಿವಕುಮಾರ್ ಇಸ್ ಅನ್ಫಿಟ್ ಟು ಬಿ ಡೆಪ್ಯುಟಿ ಸಿ ಎಮ್ ಯಾಕೆ ಅಂತಂದರೆ ಮೊನ್ನೆ ಅದೇ ಗೊತ್ತಾಯ್ತಲ್ಲ ಮೋದಿಯವರೂ ಸಹ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಅಂದ ಮೇಲೆ ಡೆಪ್ಯೂಟಿ ಸಿ ಎಮ್ ಆಗಿರಬೇಕು ಜನಗಳು ನಂಬಿಕೆ ಇಲ್ಲ ಹಾಗಾಗಿ ಐ ಥಿಂಕ್ ಇಟ್ಸ್ ಟೈಮ್ ಯು ಶುಡ್ ಕ್ವಿಟ್ ಮೇಕ್ ಸ್ಪೇಸ್ ಫಾರ್ ಪೀಪಲ್ ಲೈಕ್ ಏನೋ ಬರೋ ಲಕ್ಷ್ಮೀ ಬಾಳ್ಕರ್ ಸ್ಪೋರ್ಟಿವ್ ಆಗಿದ್ದಾರೆ ಮೇಡಮ್ ತಾಕತ್ತಿದೆ ನಾನು ಅವರ ಸಿಡಿ ಕೇಸಲ್ಲ ನೋಡಿದ್ದೀನಿ ಹಂಗಾಗಿ ಐ ಥಿಂಕ್ ಶಿ ಡಿಸರ್ವ್ ಟು ಬಿ ಎ ಡೆಪ್ಯುಟಿ ಸಿ ಎಮ್ ಆಮೇಲೆ ಒಂದು ಫೀಮೇಲ್ ಡೆಪ್ಯೂಟಿ ಸಿ ಎಮ್ನ ಮಾಡಿದಂಥ ಕೀರ್ತಿ ಕರ್ನಾಟಕಕ್ಕೆ ಬರ್ತದೆ ಇಂಥ ಟೈಮಲ್ಲಿ ಡೆಪ್ಯೂಟಿ ಸಿ ಎಮ್ ಆಗಿದ್ದರೆ ಮೇಡಮ್ ಸ್ಪಾಟಿಗೆ ಬಂದಿರೋರು ನಾವು ಕರೆಸ್ತೀವಿ ಆ ಎಮ್ಮೆಲ್ಲ ಇದೆ ಸಿ ಡಿ ಕೆ ಶಿವಕುಮಾರ್ ಐ ಡೋಂಟ್ ಥಿಂಕ್ ಸೊ ಯಪ್ಪ ಸಪ್ಪೆ ಆಗ್ಬಿಟ್ಟಾರೆ ಯಾಕೋ ಆಮೇಲೆ ಎಂದೊಂದುದ್ದು ಆಸ್ತಿ ಗಿಸ್ತಿ ಜ್ವರ ಮಾಡೋರಲ್ಲ ಅದು ಭಯ ಆಮೇಲೆ ಜೈಲ್ಗೆ ಹೋಗ್ಬಿಡ್ತಾರೆ ಅಂತ ಭಯ ಟೈಮ್ ಮಹಾರಾಷ್ಟ್ರ ಹತ್ತಕ್ಕಪ್ಪ ಇದು ಏನು ಐ ತಿಂಕ್ ಆಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಟ್ಟಿದ್ರು ಅವರು ತೀಯಾರ್ ಜಿಲ್ಲೆಯಲ್ಲಿ ಅವ್ರ ಗೈ ಕೈ ನಡೆತದಂತೆ ಬ್ಯಾಡ ಅಂತ ನಡುಗರನ್ನ ಸೈಡ್ ಇಟ್ಬಿಟ್ಟು ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೆಣ್ಣುಲಿನ ಹೆಣ್ಣುನ ಸಿ ಎಂ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ನೂರ ಆರನೇ ಬಲ ಬರ್ತದೆ ನಾನೇ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್ ನಥಿಂಗ್ ಬೇರೆ ಏನು ನಮ್ದು ವಿದೇಶ ಇಲ್ಲ ಈಗ ನಾ ಬೇರೆ ನಾನಾ ಅಂತ ತಪ್ಪಾಗ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಪ್ರಪೋಸ್ ಮಾಡ್ತಾ ಇದೀನಿ ಅಂತಂದ್ರೆ ಶಿಇಸ್ ಫಿಟ್ ಕ್ಯಾಂಡಿಡೇಟ್ ಈಗ ಕಾನೂನು ಬಗ್ಗೆ ತಮಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ ಈ ಕೇಸು ಎಲ್ಲವೂ ಕೂಡ ಎಫ್ ಆರ್ ಆಗಿದೆ ನಾನಾ ಸ್ಟೇಷನ್ಗಳಲ್ಲಿ ಆಗಿದೆ ಇನ್ನು ಕೂಡ ಆಗುತ್ತೆ ಸೊ ಇವೆಲ್ಲವೂ ಕೂಡ ಪ್ರೂವ್ ಆಯಿತು ಅಂತಂದ್ರೆ ಯಾವ್ಯಾವ ಕೇಸಲ್ಲಿ ಏನೇನು ಶಿಕ್ಷೆ ಆಗ್ಬೋದು ಸರ್ ಇದ್ರೆ ಸರ್ ಇದು ಇದು ಟೆನ್ ಇಯರ್ಸ್ ಅನ್ನೋ ಇದೆ ಅಂತದ್ದು ಹೊಸ ಕಾನೂನು ಬಂದ್ರೆ ಟೆನ್ ಇಯರ್ಸ್ ಅಂತ ಇದೆ ಸೊ ಡೆಫಿನೆಟ್ ಆಗಿ ಶಿಕ್ಷೆ ಆಗುತ್ತೆ ಸರ್ ಈ ಕೇಸಲ್ಲಿ ಆಮೇಲೆ ಬರೀ ಒಂದು ಕೇಸ್ ಅಲ್ಲ ಆ ನಮ್ಮ ಚಿಕ್ಕ ಜಾಲ ಹತ್ರ ಎಪ್ಪತ್ತೆಕರೆ ಒಂದ್ ಯಾವ್ದೋ ಒಂದು ಜಮೀನು ಹಾಕೊಂಡು ಅದರಲ್ಲಿ ಫಾರೆನ್ಸಿಕ್ ಡಾಕ್ಯುಮೆಂಟ್ ನ ಎಪ್ಪ ಎಗರ್ಸ್ಬಿಟ್ಟವನೆ ಅಲ್ಲೊಂದು ಇನ್ನೊಂದ್ ಎಫ್ಐಆರ್ ಆಗಿದೆ ಯಾಕಾಕಲ್ಲಿ ಪೊಲೀಸ್ ಅವ್ರು ಮಾಡ್ರ ಫಾರೆನ್ಸಿಕ್ ಚೇಂಜ್ ಎಕ್ಸ್ಚೇಂಜ್ ಮಾಡ್ಬಿಟ್ಟ ಮಿನಿಸ್ಟರ್ ಆಗಿದ್ದಾಗ ಅದು ಅದೀಗ ರೀ ರಿಓಪನ್ ಆಗುತ್ತೆ ಆಮೇಲೆ ಎಪ್ಪನ್ ಹಗರಣಗಳು ಜಾಸ್ತಿ ಇವೆ ಬರೀ ಈಗ ನಾನು ತಿಳಿದು ಮಟ್ಟಿಗೆ ಒಂದು ಇನ್ನೂರು ಜನ ಅಡ್ವಾ ಇವರು ಯಾರೋ ಗುತ್ತಿಗೆದಾರರು ಕಂಪ್ಲೇಂಟ್ ಕೊಡೋ ರೆಡಿ ಅವರೇ ಪ್ರಕರಣದಲ್ಲಿ ಇನ್ನೂರು ಜನ ಕಂಪ್ಲೇಂಟ್ ಕೊಟ್ರೆ ನಮ್ಗೆ ಈ ಥರ ಹಿಂಸೆ ಕೊಡ್ತಾ ಇದ್ದೆ ಎಂಡ್ರಲ್ ಕರ್ಕೊಂಡು ಮಲಗಿಸ್ಕೊಂತ ಇದ್ದ ಆಮೇಲೆ ದುಡ್ಡಿಸ್ಕೊಂತ ಇದ್ದ ನಮ್ಮನ್ನು ಬೈತಾ ಇದ್ದ ಸಮುದಾಯಗಳನ್ನ ಶೋಷಿಸ್ತಾ ಇದ್ದ ನಮ್ಮನ್ನು ಶೋಷಣೆ ಅಂತ ಏನು ಕಂಪ್ಲೇಂಟ್ ಕೊಟ್ರೆ ಇನ್ನೂರು ಎಫ್ಐಆರ್ಗೆ ಯಾವಾಗ ಬೆಲ್ಲಬಹುದು ಇನ್ನೂರು ಜನ ರೆಡಿ ಇದ್ದಾರಂತೆ ಕೆಂಪಣ್ಣ ಪಾಪ ಕೆಂಪಣ್ಣಗೆ ಹಿಂಸೆ ಕೊಟ್ಟವ್ರೆ ಈಗ ಅವರು ಕೂಡ ಮನಸ್ಸಲ್ಲಿ ಇರ್ತದಲ್ಲ ಒಳ್ಳೆ ಗೌರ್ಮೆಂಟ್ ಬಂದಿದ್ರೆ ಕಂಪ್ಲೇಂಟ್ ಕೊಡೋಣ ಅಂತ ಹಂಗಾಗಿ ಒಂದು ಇನ್ನೂರು ಜನ ಇವರು ಏನೋ ಏನೋ ಗುತ್ತಿಗೆದಾರರು ಎಫ್ ಐ ಆರ್ ಮಾಡೋಕೆ ರೆಡಿ ಇದ್ದಾರಂತೆ ನೋಡೋಣ ಏನು ಡೆವಲಪ್ಮೆಂಟ್ ಆಗುತ್ತಂತ ಬಟ್ ಈ ಶೂಡ್ ಗೆಟ್ ಅರೆಸ್ಟೆಡ್ ಇಲ್ಲ ನಾವು ಡೆಪ್ಯೂಟಿ ಸಿ ಎಮ್ ಮನೆಗೆ ಗುತ್ತಿಗೆ ಏನೋ ಬದುಕಿ ಹಾಕ್ತೀವಿ ಬಿಡಲ್ಲ ಯಾಕಂದರೆ ಅಹಿಂದ ಸಿ ಎಮ್ ಅಂತ ಇವರೇ ಹೇಳ್ಕೊಂಡಿರೋದು ಅಹಿಂದ ಸಿ ಎಮ್ ಅಂದಮೇಲೆ ಈಗ ಅಹಿಂದ ಅವ್ರನ್ನೇ ಅಂದಿರೋದು ಒಕ್ಕಲಿಗರು ಕೂಡ ಒಂದು ಲೆಕ್ಕದಲ್ಲಿ ಅಹಿಂದಗಳೇ ಅಲ್ವಾ ನಾವೆಲ್ಲ ಕೆಳದರ್ಜೆಯ ಸಮುದಾಯಗಳು ಹಂಗಾಗಿ ಸಿ ಎಮ್ ಮೇಲೆ ನಮ್ಮ ನಂಬಿಕೆ ಇದೆ ಆಮೇಲೆ ಅವರು ಚಾಣಕ್ಯರು ನಾನು ಯಾರ್ಯಾರನ್ನೂ ಚಾಣಕ್ಯ ಅಂತ ಹೇಳಕ್ಕಲ್ಲ ನಮ್ಮ ಸಿ ಎಂ ಚಾಣಕ್ಯರೆ ನಮ್ಮ ಚಾಣಕ್ಯ ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ ಇವ್ನ ಎತ್ತಕೊಂಡು ಹೋಗ್ಬೇಕು ಇವನ್ನ ಹನ್ನೊಂದು ಗಂಟೆ ಇವನ್ನ ಕೆಂಪಿನ ಹೆಂಗೆ ತಕೊಂಡೋದ್ರು ಅದೇ ಟೈಮಲ್ಲಿ ಇವನ್ನ ತಕೊಂಡು ಹೋಗ್ಬೇಕು ಜನರಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡಬೇಕಾಗಿದೆ ಏ ಸಮುದಾಯನೊಂದ ಬಿಡಿಲ್ಲ ಅವನನ್ನು ಎತ್ತಕೊಂಬಂದ್ವಿ ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗಬೇಕಾಗಿದೆ ದಾಟ್ ಐ ಥಿಂಕ್ ಏನೋ ಸಿ ಎಂ ಸಿದ್ದರಾಮಯ್ಯ ಇಸ್ ಎ ಫಿಟ್ ಪರ್ಸನ್ ಆ್ಯಂಡ್ ಈ ವಿಲ್ ಡೆಲಿವರ್ ಇಟ್ ಅವ್ರು ಡೆಲಿವರ್ ಮಾಡ್ತಾರೆ ಸಿ ಎಂ ಅನ್ನೋದು ನನ್ನ ಪೂರ್ತಿ ನಂಬಿಕೆ ಇದೆ ಇಸ್ ಗೋನ್ ಟು ಡೂ ಇಟ್ ದ್ ವಾಟ್ ವಾ ಐ ಫೀಲ್ ಹಾಂ ಕಾಂಗ್ರೆಸ್ ಅವ್ರಾಗ್ಲಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಡಿ ಕೆ ಸುರೇಶ್ ಸುರೇಶ್ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ವಿರೋಧವನ್ನ ಖಂಡನೆ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಆಗ್ಲಿ ಅಥವಾ ಜೆಡಿಎಸ್ ಅಲ್ಲಾಗ್ಲಿ ಯಾರೊಬ್ರು ಕೂಡ ಈ ವಿಚಾರದ ಬಗ್ಗೆ ಮಾತಾಡೋಕೆ ರೆಡಿ ಇಲ್ಲ ಸರ್ ನೋಡಿ ಕುಮಾರಸ್ವಾಮಿ ಹಿಂಗೆ ಅಂತಂದ್ರೆ ಬೆಳಗ್ಗೆ ಏನ್ ಕಾಯ್ತಾ ಇರ್ತಾನೆ ಕುಮಾರಸ್ವಾಮಿ ಅಂತಂದ್ರೆ ಆ ಡಿ ಕೆ ಶಿವಕುಮಾರ್ ಏನು ಇಂಥರ ಮಿಕ್ಕಿ ಮೋಸ ಆಟ ಇವ್ರ ಇಬ್ಬರ್ಗು ಯಾರಿಗೆ ನಮ್ಮ ಡಿ ಕೆ ಶಿವಕುಮಾರ್ಗೂ ಮತ್ತೆ ಇವ್ರಿಗೆ ಕುಮಾರ್ ಏನೋ ಡಿ ಕೆ ಶಿವಮಾರ್ ಏನಂತಾರೆ ಅಂತ ಮಾಡ್ತಾ ಇದ್ದಾರೆ ಒಂಥರ ಮುಖಿ ಮೋಸ್ತರ ಡೈಲಾಗ್ ಅವ್ರ ಡೈಲಾಗೋ ಅವ್ರನ್ನ ಕವರ್ ಮಾಡೋಕ್ಕೆ ಮಾಧ್ಯಮದವರು ನೋಡೋಕ್ಕೆ ನಾವು ಗೋವೆಗಳು ಈ ಥರ ಅನ್ಕೊಂಡು ನಾವು ನೋಡಿ ನೈಜವಾದ ಸ್ಥಿತಿ ಇದೆ ತಾಕತ್ತಿರೋನು ಯಾವನೇ ಆಗಲಿ ಎಮ್ ಎಲ್ ಎ ಅದು ಯಾವುದೇ ಸಮುದಾಯದಾಗಿರ್ಬೋದು ನಮ್ಮ ಸಮುದಾಯಗಳನ್ನು ಶೋಷಣೆ ಮಾಡೋಕ್ಕೆ ಮಾತುಗಳು ಬಂದಿದೆ ಹೆಣ್ಣು ಮಕ್ಕಳನ್ನು ಮಂಚದ ಮೇಲೆ ಮಲಸುವಂಥ ಮಾತಾಗಿದೆ ತುಂಬ ಕೆಟ್ಟ ಪದಗಳನ್ನು ಬಳಸಿರುವಂಥ ಎಮ್ ಎಲ್ ಎ ಹಾಗಾಗಿ ಈತನ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರು ಅವ್ರ ನೈತಿಕ ಧರ್ಮ ಬಿಟ್ಟಿಲ್ಲ ಅಂದರೆ ಅವ್ರ ಕರ್ಮ ಮುಂದಿನ ದಿನಗಳಲ್ಲಿ ಜನ ಕೊಡ್ತಾರೆ ಉತ್ತರ ಈ ಆಡಿಯೋದಲ್ಲಿ ಸೈಲೆಂಟ್ ಸುನೀಲ್ ಅವರ ರೌಡಿ ಸೈಲೆಂಟ್ ಸುನೀಲ ಹೆಸರು ಕೂಡ ಬಂದಿದೆ ಸರ್ ಇದ್ರೊಳಗಡೆ ಎಲ್ಲಾ ತರ ಕಾಂಟ್ಯಾಕ್ಟ್ ಇದೆ ಅಂತ ಸರ್ ಶಾಸಕರ ಪಾಪಾ ನೋಡಿ ಈಗ ಈಗ ಆ ಹುಡುಗರ ಬಗ್ಗೆ ನಾವು ಮಾತಾಡಕ್ ಹೋಗೋದ್ ಬೇಡ ಯಾಕಂತಂದ್ರೆ ಅವ್ರನ್ನ ಬಳಸಿರೋರೇ ಜಾಸ್ತಿ ಈತ ಓಟ್ ಓಟರ್ಸ್ ನ ಬಳಸ್ತಾನೆ ಮುನಿ ಮುನಿ ಓಟರ್ ಬಳಸ್ತಾನೆ ಸರ್ಕಾರ ಬಳಸ್ತಾನೆ ಎಲ್ಲಾರನ್ನ ಬ್ಲಾಕ್ ಮೇಲ್ ಮಾಡ್ತಾನೆ ಆಮೇಲೆ ಇವಂದೇ ಆದಂತ ಒಂದು ಟೀಮ್ ಮಾಡ್ಕೊಂಡವನೆ ಪಿಂಪುಗಳ ಟೀಮ್ ಅಂತ ಆಮೇಲೆ ಹೆಣ್ಮಕ್ಳನ್ನ ಸಾಕ್ತಾನೆ ಆಮೇಲೆ ಸ್ಟಿಂಗ್ ಮಾಡೋರು ಸಾಕ್ತಾನೆ ಇವಂದೇ ಒಂದು ಬ್ಲೂ ಬಾಯ್ ಫ್ಯಾಕ್ಟ್ರಿ ಇದೆ ಇವನು ಎಲ್ಲ ಇದೆ ಬೇಕಾದ್ರೆ ಹೂವು ಅಂತೇಳಿ ನಾವು ರಿಲೀಸ್ ಮಾಡ್ತೀವಿ ನಾವು ಬೇರೆ ಸಿಡಿ ಎಲ್ಲ ಫ್ಯಾಕ್ಟ್ರಿನ ತೋರಿಸ್ತೀವಿ ಒಂದು ಏನೇನು ಬಾಳ ಬ್ಯಾಳ್ತಾನೆ ಇವನು ಅಂತ ಒಂದು ಜನ ಹೆಣ್ಮಕ್ಳು ಸಾಕೊಂಡವನೆ ಬಳಸೋಕ್ಕೆ ಅವ್ರದಿಂದ ನೋ ವೀಡಿಯೋಗಳು ಮಾಡ್ಸ್ಕೊಳಕ್ಕೆ ಅದನ್ನು ವೀಡಿಯೋ ಮಾಡೋಕೆ ಒಂದು ಜನ ಪರವಾಗಿ ಬೆಡ್ಸ್ಕೊಳವನೆ ಏನು ನಾಲಾಯ್ಕು ಇವನು ಒಬ್ಬ ಎಮ್ ಎಲ್ ಎ ಹಾಕಿ ನಾಲಯ ಆ ಬಾಂಬೆ ಗೋವಾ ಕಲ್ಗಿಟ್ಟು ಕಳಿಸ್ಬಿಟ್ರೆ ಅಲ್ಲಿ ದಂಧೆ ಮಾಡ್ಕೊಂಡಿರ್ಬೋದು ಹಾಂ ಹ್ಞೂ ಸೊ ಇದಿಷ್ಟು ಸಾಮಾಜಿಕ ಹೋರಾಟಗಾರರಾದಂಥ ಜಗದೀಶ್ ಅವರ ಒಂದು ಮಾತುಗಳು ಇಂತಹ ಒಂದು ಏನು ಘಟನೆ ಏನಾಗಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ನನ್ನ ಕಂಪ್ಲೀಟ್ ಆದಂಥ ಭರವಸೆ ಇದೆ ಅಹಿಂದ ಸಮುದಾಯಕ್ಕೆ ಈಗ ಅವಮಾನ ಮಾಡಿದರೆ ಹೀಗಾಗಿ ಅಹಿಂದ ಸಮುದಾಯದ ಶ ನಾಯಕರು ಆಗಿರುವಂಥ ಸಿ ಎಂ ಸಿದ್ದರಾಮಯ್ಯ ಅವರು ಈ ಸಂಬಂಧ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥ ಭರವಸೆ ಇದೆ ಅನ್ನುವಂಥ ವಿಶ್ವಾಸವನ್ನು ಜಗದೀಶ್ ಅವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್ ನ್ಯಾಷನಲ್ ಟಿ ವಿ ಬೆಂಗಳೂರು